ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ರಾಜಕೀಯ ವಿಷಯ ಕುರಿತು ಚರ್ಚೆಯೇ ನಡೆದಿಲ್ಲ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ರಾಜಕೀಯ ವಿಷಯ ಚರ್ಚೆಗೆ ಬರಲಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಡಿಯೂರಪ್ಪ ಸರ್ಕಾರದ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ರಾಜಕೀಯ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ. ಅಧಿವೇಶನಕ್ಕೆ ಅನುಮತಿ ನೀಡಲು ಸಿಎಂ ಸಂಜೆವರೆಗೆ ನೀಡಿದ ಡೆಡ್ಲೈನ್ಗೆ ಕೇಂದ್ರ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಈ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇಂದ್ರ ಸಚಿವ ಸಂಪುಟ ಸಭೆ ಅಂತ್ಯಗೊಂಡಿದೆ, ಆದರೂ ಕರ್ನಾಟಕದ ಈ ರಾಜಕೀಯ ವಿಷಯ ಚರ್ಚೆಗೆ ಬರಲಿಲ್ಲ. ಏನು ಕಾರಣ ಇದಕ್ಕೆ? ಕೇಂದ್ರ ಯಾಕೆ ವಿಳಂಬ ನೀತಿ ಅನುಸರಿಸ್ತಾ ಇದೆ? ಗುರುಪ್ರಸಾದ್, ಇವತ್ತೇನು ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು, ಅದರಲ್ಲಿ ಕರ್ನಾಟಕದ ಅಜೆಂಡಾವೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಪ್ರಮುಖ ಸಚಿವರ ಆಪ್ತ ಮೂಲಗಳು ಸ್ಪಷ್ಟಪಡಿಸಿವೆ. ಆದರೂ ಕೂಡ ಅನೌಪಚಾರಿಕವಾಗಿ ಚರ್ಚೆ ನಡೆಯಬಹುದು ಅಂತಕ್ಕಂಥ ಸೂಚನೆಗಳಿದ್ವು. ಆ ರೀತಿಯಾಗಿರ್ತಕ್ಕಂಥ ಚರ್ಚೆ ಕೂಡ ಇವತ್ತಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿಲ್ಲ. ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿಲ್ಲ. ಈಗ ಪ್ರಮುಖವಾಗಿ ಉಳಿದಿರ್ತಕ್ಕಂಥ ಪ್ರಶ್ನೆ, ಕೇಂದ್ರ ಸರ್ಕಾರದ ನಿರ್ಧಾರ ಏನು ಅಂತಕ್ಕಂಥದ್ದು. ಕೇಂದ್ರ ಗೃಹ ಇಲಾಖೆ ಅದನ್ನು ಅಧಿಕೃತವಾಗಿ ಪತ್ರದ ಮೂಲಕ ರಾಜ್ಯಪಾಲರಿಗೆ ಸ್ಪಷ್ಟವಾಗಿ ತಿಳಿಸಲಿದೆ. ಪ್ರಾಯಶಃ ಇವತ್ತು ಸಂಜೆಯ ವೇಳೆಗೆ ಗೃಹ ಇಲಾಖೆ ಮೂಲಗಳು ಹೇಳ್ತಿರ್ತಕ್ಕಂಥ ಪ್ರಕಾರ ಇವತ್ತು ಸಂಜೆಯ ವೇಳೆಗೆ ಒಂದು ಸ್ಪಷ್ಟ ಕೇಂದ್ರ ಸರ್ಕಾರದ ಅಭಿಪ್ರಾಯವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗುವುದು. ಅದು ಗವರ್ನರ್ ಮೂಲಕ ತಿಳಿಸಲಾಗಿತ್ತು. ಹೀಗಾಗಿ ರಾಜ್ಯಪಾಲರು ಏನು ರವಿವಾರ ಸಂಜೆ ಒಂದು ಶಿಫಾರಸನ್ನು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ರು. ಆ ಒಂದು ಶಿಫಾರಸನ್ನು ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಪರಿಗಣಿಸಲಾಗಿಲ್ಲ. ಹೀಗಾಗಿ ಆ ಶಿಫಾರಸನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಅನೇಕ ರಾಜಕೀಯ ಮುಖಂಡರು BJP ಹೇಳ್ತಿರ್ತಕ್ಕಂಥದ್ ಪ್ರಕಾರ ಇದು ಹೀಗೇ ನೆನೆಗುದಿಗೆ ಬೀಳುತ್ತೆ ಅಂತಕ್ಕಂಥದ್ದು. ಆದರೆ ಆ ರೀತಿಯ ಸಾಧ್ಯತೆಗಳು ತೀವ್ರ ಕಡಿಮೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಮೂಲಗಳು ಸ್ಪಷ್ಟಪಡಿಸಿವೆ. ಯಾಕಂದರೆ ಒಂದು ಹಂತದಲ್ಲಿ ರಾಜ್ಯಪಾಲರು ಇನ್ನೂ ವಿಧಾನಸಭೆಯ ಅಧಿವೇಶನವನ್ನು ಕರೆಯಲು ವಿಳಂಬ ಮಾಡಿದಲ್ಲಿ ಅದೊಂದು ರೀತಿಯಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಬಿಕ್ಕಟ್ಟಿಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ ಕೇಂದ್ರ ಗೃಹ ಇಲಾಖೆ ಇವತ್ತು ಪತ್ರದ ಮೂಲಕ ರಾಜ್ಯಪಾಲರಿಗೆ ತನ್ನ ನಿರ್ಧಾರವನ್ನು ತಿಳಿಸಲಿದೆ. ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಕೇಂದ್ರದ ನಿರ್ಧಾರ ಏನು ಅಂತಕ್ಕಂಥದ್ದು. ಎರಡು ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಒಂದು ಆರ್ಟಿಕಲ್ 355 ಪ್ರಕಾರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ವಾರ್ನಿಂಗ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು. ಆದರೆ ಅದು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಅನ್ವಯವಾಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇದ್ದಂತಿಲ್ಲ. ಯಾಕಂದರೆ ಒಂದು ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಇಂಬ್ಯಾಲೆನ್ಸ್, ಹೊರಗಿನಿಂದ ಬರ್ತಕ್ಕಂಥ ಆಕ್ರಮಣ ಮತ್ತು ಆಂತರಿಕವಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗಳು ಬಂದಾಗ ಕೇಂದ್ರ ಸರ್ಕಾರ ಹಿಂದೆ ಅನೇಕ ರಾಜ್ಯಗಳಿಗೆ 355 ಪರಿಚ್ಛೇದದ ಪ್ರಕಾರವಾಗಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹಿಂದೆ ಕರ್ನಾಟಕದಲ್ಲಿ ಚರ್ಚ್ಗಳ ಮೇಲಿನ ದಾಳಿ ನಡೆದಾಗಲೂ ಕೂಡ ಕೇಂದ್ರ ಗೃಹ ಇಲಾಖೆ 355 ಇನ್ವೋಕ್ ಮಾಡಿ ರಾಜ್ಯ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ರಾಜ್ಯಪಾಲರಿಗೆ ನಿಮ್ಮ ಶಿಫಾರಸನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅಧಿಕೃತವಾಗಿ ತಿಳಿಸುವುದು, ಅಲ್ಲಿ ಬಿಕ್ಕಟ್ಟು ಅಂತ್ಯವಾಗಬಹುದು ಅಂತಕ್ಕಂಥದ್ದು ಕೂಡ ಅನೇಕ ಅಭಿಪ್ರಾಯಗಳು ಕೇಂದ್ರ ಸರ್ಕಾರದ ಮೂಲಗಳಿಂದ ಕೇಳಿ ಬರ್ತಾ ಇವೆ. ಆದರೆ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ
ಜಿ ಕೆ ಪಿಳ್ಳೈ ಇವತ್ತು ಸಂಜೆಯ ಒಳಗಡೆ ರಾಜ್ಯಪಾಲರಿಗೆ ಅಧಿಕೃತವಾಗಿ ಆ ರೀತಿಯಾಗಿರ್ತಕ್ಕಂಥ ಪತ್ರವನ್ನು ರವಾನಿಸ್ಬೋದು. ಅದು ಎಚ್ಚರಿಕೆಯ ರೂಪದ ಪತ್ರವಾಗಿರುತ್ತೋ ಅಥವಾ ಶಿಫಾರಸನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದಾಗಿರುತ್ತೋ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಸಿಗ್ತಾ ಇಲ್ಲ ಗುರುಪ್ರಸಾದ್. ಆದರೆ ಕೇಂದ್ರ ಸರ್ಕಾರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಪರಿಗಣಿಸದೇ ಇರತಕ್ಕಂಥದ್ದು ರಾಜ್ಯಪಾಲರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂದೇಟು. ಆದರೆ ರಾಜ್ಯಪಾಲರಿಗೆ ಮುಜುಗರ ತಪ್ಪಿಸುವುದಕ್ಕೋಸ್ಕರ ಎಚ್ಚರಿಕೆಯನ್ನು ಕೊಡಲಾಗುತ್ತೋ ಅಥವಾ ಕೇವಲ ರಿಪೋರ್ಟ್ ಅನ್ನು ರಿಜೆಕ್ಟ್ ಮಾಡಲಾಗುತ್ತೋ, ಶಿಫಾರಸನ್ನು ತಿರಸ್ಕರಿಸಲಾಗುತ್ತೋ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಪ್ರಾಯಶಃ ಮಧ್ಯಾಹ್ನದ ನಂತರ ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಯ ಮೂಲಗಳು ಮಾಹಿತಿಯನ್ನು ಸ್ಪಷ್ಟಪಡಿಸ್ಬೋದು. ಹೀಗಾಗಿ ಒಟ್ಟಾರೆ ಬಿಕ್ಕಟ್ಟಿನ ಅಂತ್ಯದ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಅದು ಯಾವ ರೂಪದ್ದಾಗಿರುತ್ತೆ, ಕೇಂದ್ರ ಸರ್ಕಾರ ಕೇವಲ ಏನೂ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರಲಿಕ್ಕೂ ಸಾಧ್ಯವಿಲ್ಲ. ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗಿನ ಎಚ್ಚರಿಕೆಯನ್ನು ಕೂಡ ಕೊಡಬಹುದು ಅಂತಕ್ಕಂಥದ್ದನ್ನು ಮೂಲಗಳು ಸ್ಪಷ್ಟಪಡಿಸ್ತಾ ಇವೆ. ಪ್ರಾಯಶಃ ಮಧ್ಯಾಹ್ನ 3-4 ಗಂಟೆಯ ಸುಮಾರಿಗೆ ಖಚಿತ ಮಾಹಿತಿ ಪ್ರಾಯಶಃ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರತಕ್ಕಂಥ ಸಾಧ್ಯತೆಗಳಿವೆ ಗುರುಪ್ರಸಾದ್. ಓಕೆ ಪ್ರಸಾದ್, ಒಂದು ಕಡೆ ಕೇಂದ್ರ ಸರ್ಕಾರ, ಒಂದು ಕಡೆ ರಾಜ್ಯಪಾಲರ ಶಿಫಾರಸು, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ತೀವ್ರ ಒತ್ತಡ, ಮತ್ತು ಸಂವಿಧಾನದ ನಡಾವಳಿಗಳು, ಈ ಮೂರು ಅಂಶಗಳಿಂದ ಪರಿಗಣಿಸೋದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಹಿಂಜರಿತಾ ಇದೆಯಾ? ಹೇಗೆ ಪ್ರಶಾಂತ್? ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಬಹುಮತವಿರತಕ್ಕಂಥ ಸರ್ಕಾರವನ್ನು ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ವಜಾಗೊಳಿಸುವುದು ಸಾಧ್ಯವಿಲ್ಲ. ಇವತ್ತೇನು ದೇವೇಗೌಡರು ಕೆಲ ಒಂದು ವಿಕಲ್ಪಗಳನ್ನು ಕೊಟ್ಟಿದ್ದಾರೆ, 2 ತಿಂಗಳ ಕಾಲ ವಿಧಾನಸಭೆಯನ್ನು ಅಮಾನತಿನಲ್ಲಿಡಿ, ಸ್ಪೀಕರ್ ಮುಖ್ಯಮಂತ್ರಿಯನ್ನು BJP ಬದಲಿಸಬೇಕು ಅಂತಕ್ಕಂಥದ್ದು. ಪ್ರಾಯಶಃ ಈ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಕೇಂದ್ರ ಸರ್ಕಾರ ಆ ರೀತಿಯಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಡುವುದು ಸಾಧ್ಯವಿಲ್ಲ. ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕರು ಮುಖ್ಯಮಂತ್ರಿಯನ್ನು ಆಯ್ಕೆ, ಶಾಸಕಾಂಗ ಪಕ್ಷದ ನಾಯಕರೇ ಮುಖ್ಯಮಂತ್ರಿಯಾಗಿರ್ತಾರೆ, ಆಡಳಿತ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ಮತ್ತು ಸದನದಲ್ಲಿ ಸ್ಪೀಕರನ್ನು ಚುನಾಯಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಹೊರಗಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಲಹೆ ರೂಪದಲ್ಲೂ ಕೂಡ ಯಾವುದನ್ನು ಹೇಳಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲ ಸಂವಿಧಾನ ತಜ್ಞರು ದೆಹಲಿಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದರೆ ಹಿಂದೆ ಒಂದು ಬಾರಿ ರಾಜ್ಯಪಾಲರು ಸ್ಪೀಕರ್ಗೆ ಪತ್ರ ಬರೆದಾಗ ಅದು ಸಂವಿಧಾನ ಬಾಹಿರ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಕೇಳಿಬಂದಿತ್ತು. ಅದು 6 ಅಕ್ಟೋಬರ್ ಸಂಜೆಯ ಪತ್ರ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಕೊಟ್ಟಿದ್ರೂ ಕೂಡ ಅದನ್ನು ರಾಜ್ಯಪಾಲರು ಅಥವಾ ಕೇಂದ್ರ ಸರ್ಕಾರ ಆ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಕೂಡ ಸಂವಿಧಾನದ ನಡಾವಳಿಗಳ ಒಂದು ಪರಿಣಿತರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ ಗುರುಪ್ರಸಾದ್. ಹೀಗಾಗಿ ಕೇಂದ್ರ ಸರ್ಕಾರ ಏನನ್ನು ಮಾಡಬಹುದು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಒಂದು ಮಾತ್ರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಷಯ ಪರಿಗಣನೆಗೆ ಬರದೇ ಇರೋದ್ರಿಂದ ಒಂದು ಅಂಶವಂತೂ ಸ್ಪಷ್ಟವಾಗ್ತಾ ಇದೆ, ಯಡಿಯೂರಪ್ಪನವರು ಸೇಫ್ ಆಗಿದ್ದಾರೆ. ಆದರೆ ಅಧಿಕೃತವಾಗಿ ಅದು ಸೇಫ್ ಅಂತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಯ ಯಾವಾಗ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪ್ರಾಯಶಃ ಮುಂದೆ ಉಳಿದಿರ್ತಕ್ಕಂಥ ಕುತೂಹಲ. ಹೀಗಾಗಿ ಕೇಂದ್ರ ಗೃಹ ಇಲಾಖೆಯತ್ತ ಒಂದು ಕುತೂಹಲ ಇದೆ. ಗೃಹ ಇಲಾಖೆ ಯಾವಾಗ ರಾಜ್ಯಪಾಲರಿಗೆ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸುತ್ತೆ, ಪತ್ರವನ್ನು ರವಾನೆ ಮಾಡುತ್ತೆ ಅಂತಕ್ಕಂಥದ್ದು, ಅದು ರಾಜ್ಯಕ್ಕೆ ಕೊಡ್ತಕ್ಕಂಥ ಎಚ್ಚರಿಕೆ ಇರ್ಬೋದು ಅಥವಾ ರಾಜ್ಯಪಾಲರ ಶಿಫಾರಸ್ಸಿನ ಬಗ್ಗೆ ಕೇಂದ್ರ ಗೃಹ ಇಲಾಖೆಯ ಒಂದು ಉತ್ತರ ಇರ್ಬೋದು. ಯಾವಾಗ ಅದು ರಾಜ್ಯಪಾಲರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಉಳಿದಿರ್ತಕ್ಕಂಥ ಪ್ರಶ್ನೆ ಗುರುಪ್ರಸಾದ್. ಓಕೆ ಪ್ರಶಾಂತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.